Jarvis, Black Friday challenge. ಲೋಂಗೆಗಳು ಕಂಪ್ಲೀಟ್ ಮಾಡಿದ್ದಾರೆ ಸಂಪೂರ್ಣವಾಗಿ ನಾನು ಕೊಟ್ಟಿರೋ ಚಾಲೆಂಜ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರು ಎಷ್ಟು ಸಮಯ ತಗೊಂಡಿದ್ದಾರೆ ಅಂತ ನಾನು ಹೇಳಕಾಗಲ್ಲ ಹೇಳ್ತೀನಿ ನೀವು ಕಂಪ್ಲೀಟ್ ಮಾಡಾದ ಮೇಲೆ ಯಾ ಯೆಸ್ ಕ್ಯಾನ್ ವಿ ಸ್ಟಾರ್ಟ್ ದಿ ಚಾಲೆಂಜ್ ಯೆಸ್ ರೈಟ್ ನಿಮ್ಮ ಸಮಯ ಶುರು ಸ್ಟಾರ್ಟ್ ಆದಾಗ ನಾನು ಒಂದೇ ಶಾಕ್ ಆಗಿದ್ದು ಆ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಪದ್ದು ಓಡ್ತಾ ಇರೋದನ್ನ ಪದ್ದು ಇಸ್ ಅ ಗೈ ಹಿ ಹ್ಯಾಸ್ ಟು ಡು ಇಟ್ ಗುಡ್ ಅವನ್ ಫಾಸ್ಟ್ ಆಗಿ ಓಡೋದ ಬಟ್ ನಿಧಿ ಓಡಿದ್ದು ನನಗೆ ಮರೆಯಕಾಗಲ್ಲ ಆ ಒಂದು ಚಾಲೆಂಜ್ ಅಲ್ಲಿ ಜಾರ್ವಾದ ಅಣೆಕಟ್ಟು ಕಟ್ಟೋ ಚಾಲೆಂಜ್ ಶುರುನಲ್ಲೇ ಸೂಪರ್ ಕಮಾನ್ ಪದ್ದು ಓಡಿದೆ ಆರಾಮ್ ಸೆ ಇದೆ ಬ್ರೋ ಜರ್ಸ್ 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 ಬಾ 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 ಕೈ 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 ಕಾಲು ಕಾಲು ಇದು ಏನು ಪದ್ದು ನಿಧಿ ನೇ ಬೇಕಿರಲಿಲ್ಲ ಪದ್ ಬನಾ ಓಪನೆ ಸಾಕಿತ್ತು ಪ್ರತಿ ಚಾಲೆಂಜ್ ನಲ್ಲೂ ನಿಧಿಯೇ ನಿಜವಾದ ಸ್ಪರ್ಧಿ ಆಗ್ತಿದ್ಲು ರಿಯಲಿ ಅಪ್ರಿಷಿಯೇಟಿಂಗ್ ಶಿ ಡೇ ಬೈ ಡೇ ನಿಧಿ ಪ್ರೂವ್ ಮಾಡ್ತಾ ಇದ್ದಾಳೆ ಅಂಡ್ ಮೋರ್ ಓವರ್ ನನಗೆ ಸಖತ್ ಖುಷಿ ಏನಂದ್ರೆ ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಕಾಂಟ್ರಿಬ್ಯೂಷನ್ 100% ಗಿಂತ 101% ಮಾಡ್ತಾ ಇದ್ಲು ಅವಳು ಅಂಡ್ ಒನ್ ಗುಡ್ ಪಾರ್ಟ್ ವಾಸ್ ಇಟ್ ಇಸ್ ಅ ವೆರಿ ಕೂಲ್ ಇದು ಯಾರ ಮೇಲೇನೋ ಫೋರ್ಸ್ ಇರಲಿಲ್ಲ ನೀನು ಹಿಂಗೆ ಮಾಡಬೇಕು ನೀನು ಹಂಗೆ ಮಾಡಬೇಕು ಅಂತ ಬಟ್ ನೆಕ್ಸ್ಟ್ ಚಾನ್ಸ್ ನಂದು ಬರ್ತಿತ್ತು ನಾನು ಹೋಗಲೇಬೇಕಾಗಿರೋ ಪರಿಸ್ಥಿತಿ ಬಂತು ಸೊ ಸ್ಟಾರ್ಟಿಂಗ್ ಕಾಲಿಟ್ಟೆ ಏನಿದೆ ಓಡಕಾಗತ್ತಲ್ವೋ ಅಂತ ಓಡ್ತಾ ಇದ್ದೆ ಭಾರತಿ ಇದ್ ಕಡೆ ಗೆಲುವು ಗೆಲುವಿಗೆ ಖಾಸ ದೋಸ್ತಿಯಾಗಿದ್ದವಳು ಭಾರತಿ ತಳ್ಕೊಂಬರೋ ಸುಮ್ಮನೆ ಈಸಿ ಅಲ್ಲ ಯಾಕೆಂದ್ರೆ ತಳ್ಳುವಾಗ ಎಷ್ಟು ಪವರ್ ಕೊಡಬೇಕು ಅಂದ್ರೆ ಮೇಲೊಂದ್ಸತಿ ಪುಷ್ ಮಾಡಿದಾಗ ಕೆಳಗಡೆ ಎದ್ದಾಳುತ್ತೆ ಆವಾಗ ಕೆಳಗಡೆಯಿಂದ ಪುಷ್ ಮಾಡ್ತಿದ್ದೆ ಸೊ ಅದು ಒಳ್ಳೆ ಗ್ರಾ ಒಂದು ಒಳ್ಳೆ ಫೋರ್ಸ್ ಅಲ್ಲಿ ಒಂದೇ ಫೋರ್ಸ್ ಅಲ್ಲಿ ಬಿಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ರೆಡಿನಾ ನೆಕ್ಸ್ಟ್ ವೈಷ್ಣವಿ ಮತ್ತೆ ಪದ್ದು ಮತ್ತೆ ಹೋದ್ರು ವೈಷ್ಣವಿ ಕಾಲ್ ಕುಂಟ್ತಾಳೆ ಅನ್ಕೊಂಡೆ ಅವಳು ಕೂಡ ಆ ನೌನ ಮರ್ತಿ ಅವಳ ಒಂದು ಎಷ್ಟು ಶಕ್ತಿ ಮೀರಿ ಅವಳು ಪ್ರಯತ್ನ ಮಾಡಿದ್ಲು ವೆರಿ ಗುಡ್ ಮೂರನೇ ಬಾರಿ ಗಾತ್ರದ ಬೆಡ್ಗೆ ಬರ್ತಾ ಇದೆ ಸರಿಯಾದ ಸಿದ್ಧತೆ ಮಾತ್ರ ಅಸಾಧ್ಯಗಳನ್ನು ಸಾಧ್ಯವಾಗಿಸುತ್ತದೆ ವಿರಾಮ ತೆಗೆದುಕೊಳ್ಳದ ಪದ್ದು ಎಲ್ಲರನ್ನೂ ಬೆಚ್ಚ ಬೀಳಿಸೋ ಹಾಗಿತ್ತು ವೆರಿ ಗುಡ್ ವೈಷ್ಣವಿ ವೆರಿ ಗುಡ್ ಪದ್ದು ನೀನೇನು ನೈದಾರು ಅಡಿ ಅಷ್ಟೇನೆ ನೆಕ್ಸ್ಟ್ ಭಾರತಿ ಗೋ ರಿಲ್ಯಾಕ್ಸ್ ರಿಲ್ಯಾಕ್ಸ್ ವೆರಿ ಗುಡ್ ರಿಲ್ಯಾಕ್ಸ್ ನೆಕ್ಸ್ಟ್ ನಾನು ಮತ್ತೆ ಕ್ರಿಶ್ ಹೋದ್ವಿ ಅಲ್ಲಿ ನೋಡಿದ್ರೆ ನನ್ಕಿಂತ ಫಾಸ್ಟ್ ಆಗಿ ಕ್ರಿಶ್ ಓಡ್ತಾ ಇದ್ದಾನೆ ಅವನು ಕಾಲ್ ಆಗಲ್ಲ ಅನ್ಕೊಂಡಿದ್ದೆ ನಾನು ನೋಡಿದ್ರೆ ಅವನು ಸೂಪರ್ ಅವನ್ನೆಲ್ಲ ಮರ್ತಿ ಆ ಒಂದು ಅವನೊಂದು ಪರ್ಫಾರ್ಮೆನ್ಸ್ ಕೊಟ್ಟ ನಾಯಕಿ ಭಾರತಿಗೆ ಈಗ ಮತ್ತೆ ಸವಾಲು ಎದುರಾಯ್ತು ಫಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಟೈರ್ಡ್ ಆಗಿದ್ವಿ ಯಾಕಂದ್ರೆ ಇನ್ನೂ ಸ್ವಲ್ಪ ದೂರದಿಂದ ತಳ್ಕೊಂಬಂದ್ವಿ ಆಮೇಲೆ ಸುಸ್ತಾಗಿದ್ವಿ ಎಲ್ಲರೂ ನಂಗೆ ಕಾಲಿನ ನೋವು ಜಾಸ್ತಿ ಆಗಿತ್ತು ಕ್ರಿಶನ್ ಭಾರತಿ ಫ್ಯಾಂಟಾಸ್ಟಿಕ್ ಭಾರತಿ ಯು ಆರ್ ರಾಕಿಂಗ್ ಇಟ್ಸ್ ವೆರಿ ಗುಡ್ ಕಮ್ ಆನ್ ಮೂವ್ ನಿಶಕ್ತ ಜಾರ್ವ ಓಂಗೆಗಳನ್ನ ನಿಜವಾಗ್ಲೂ ಮೀರಿಸುತ್ತಾ ನೆಕ್ಸ್ಟ್ ಮತ್ತೆ ಮತ್ತೆ ಬಂದು ಮತ್ತೆ ಮತ್ತೆ ಬದ್ದು ಬಸವಳಿಯುತ್ತಲೇ ಇದ್ದ ನಾಯಕನಿಲ್ಲದ ಹೊತ್ತು ಜಾರ್ವಾಗಳಿಗೆ ಸಾವು ಬದುಕಿನ ಹೋರಾಟ ಆಗಿತ್ತು ಪದ್ದು ಮತ್ತೆ ನಿಧಿ ಹೋದ್ರು ಮತ್ತೆ ಸೊ ಇನ್ನ ಫಿಫ್ತ್ ಬಾಕ್ಸ್ ತರಕೋದ್ರು ಫಿಫ್ತ್ ಬಾಕ್ಸ್ ತಂದ್ರು ಸ್ವಲ್ಪ ಅವ್ರು ಸ್ವಲ್ಪ ಟೈಮ್ ತಗೊಂಡ್ರು ಯಾಕಂದ್ರೆ ಸುಸ್ತಾ ಹೋಯ್ತು ಅವ್ರಿಗೂ ಆಲ್ರೆಡಿ ಭಾರತಿ ಒನ್ ಗುಡ್ ಪಾಯಿಂಟ್ ಅಬೌಟ್ ಭಾರತಿ ಅಂದ್ರೆ ಅವ್ಳು ಎನ್ಕರೇಜ್ ಮಾಡ್ತಾ ಇರ್ತಾರೆ ಶಿ ನೋಸ್ ಅದ್ ಇವಾಗ ಏನಾದ್ರು ಬೈದ್ರೆ ಯು ಯೋರ್ ಕಾನ್ಫಿಡೆನ್ಸ್ ಲೆವೆಲ್ ವಿಲ್ ಗೋ ಡೌನ್ ಅದಕ್ಕೆ ಎನ್ಕರೇಜ್ ಮಾಡ್ತಾಳೆ ಸೊ ನೆಕ್ಸ್ಟ್ ಏನಾಯ್ತು ಪದ್ದು ಮುಗಿಸ್ದ ನಿಧಿ ಜೊತೆ ತಕ್ಷಣ ಅವಳು ಭಾರತಿ ಪದ್ದು ಅಲ್ಲಿಂದಾನೆ ಕರ್ಕೊಂಡು ಹೋಗ್ಬಿಟ್ಲು ಪದ್ದು ಬಾಪದ್ದು ಬಾಪದ್ದು ಲಾಸ್ಟ್ ಬಾಕ್ಸ್ ತಗೊಂಡ್ಬಿಡೋಣ ಅಂತ ಇಡೀ ಚಾಲೆಂಜ್ ಪದ್ದು ಭಾರತಿಯನ್ನೇ ಅವಲಂಬಿಸಿತ್ತು ಕಮಾನ್ ಫೋರ್ತ್ ಪದ್ದು ಹೋಗ್ತಿದ್ದಾನೆ ಫ್ಯಾಂಟಾಸ್ಟಿಕ್ ಪದ್ದು
ಮಂಜುನಾಥನ ಆತ್ಮಾಭಿಮಾನ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿಯಾಗಿತ್ತು. ಪ್ರಕೃತಿಯನ್ನು ಎದುರಿಸಿ ಅಣೆಕಟ್ಟುಗಳನ್ನ ಕಟ್ಟಿ ಕಾಲೋನಿಗಳನ್ನ ಉಳಿಸಿಕೊಳ್ಳುವ ಆದಿವಾಸಿಗಳ ತವಕ. ಅದೇ ರೀತಿ ನಾನು ಪದ್ದು ಮೂರ್ ಸರಿ ಹೋದ್ವಿ, ಒಂದ್ಸರಿ ಕೃಷ್ ಜೊತೆ, ಒಂದ್ಸರಿ ವೈಷ್ಣವಿ ಜೊತೆ, ಒಂದ್ಸರಿ ನಿಧಿ ಜೊತೆ. ಭಾರಿ ಗಾತ್ರದ ಪೆಟ್ಟಿಗೆನ ತಳ್ಳಿ ಅದು ಬಂದ ತಕ್ಷಣ ನಿಮ್ಮ ಸಮಯ ಶುರುವಾಗತ್ತೆ. ಮತ್ತೊಮ್ಮೆ ಅದನ್ನ ಜೋಡಿಸಿ ಅಣೆಕಟ್ಟು ಮಾಡಕ್ಕೆ ರೆಡಿ ಗೈಸ್. 5, 4, 3, 2, 1. ಇಲ್ಲಿಂದ ಜೋಡಿಸಿ. ಶಕ್ತಿ ಅಡಗಿರೋದು ಐಕ್ಯತೆಯಲ್ಲಿ. ಯಾವ್ದು ಎಲ್ಲಿ ಬರಬೇಕು ಅಂತ ಕರೆಕ್ಟ್ ಪ್ಲಾನ್ ಮಾಡ್ಕೊಳ್ಳಿ ಗೈಸ್. ಆ ಬಾಕ್ಸ್ ತಳ್ಳೋದನ್ನ ಎಷ್ಟು ಬೇಗ ತಳ್ಕೊಂಡ್ ಬಂದ್ಬಿಟ್ವಿ ಅಂದ್ರೆ ಎಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಸೊ ಸೆಕೆಂಡ್ ಸೆಗ್ಮೆಂಟ್ ವಾಸ್ ಟು ಅರೇಂಜ್ ಬ್ರಿಡ್ಜ್ ತರ ಕಾಣ್ಬೇಕು ಅದು ಜಾರ್ವ ಲ್ಯಾಂಗ್ವೇಜ್. ಈಗ ದೊಡ್ಡ ದೊಡ್ಡ ಜಾರ್ವ ಹೆಸರನ್ನ ಅರೇಂಜ್ ಮಾಡೋ ಹಂತ. ನಂಬಿಕೆ ಮೊದಲ ಪೆಟ್ಟಿಗೆಯನ್ನ ಹೊಂದಿಸ್ತು, ಸಹಕಾರ ಎರಡನೇ ಪೆಟ್ಟಿಗೆಯನ್ನ ಹತ್ತಿರ ತಂತು. ಸೊ ನಾವೇನ್ ಮಾಡಿದ್ವಿ, ನಾವು ಮೇಲ್ ಶಿಫ್ಟ್ ಮಾಡ್ಬೇಕು ಅಂದ್ರೆ ನಾಕ್ ಜನನ ಕೆಳಗಿಂದ ಶಿಫ್ಟ್ ಮಾಡ್ತಿದ್ವಿ. ಆ ಮೂಮೆಂಟ್ ಅಲ್ಲಿ ಏನಾಗ್ತಿದ್ದೆ ಭಾರತಿ, ಆ ಕಡೆ ಎತ್ತಕ್ಕೆ ಹೋಗೋದು, ಈ ಕಡೆ ಕೃಷಿ ಆಗಲಿ, ಏನೇ ಹೇಳಿದ್ರು ನಮ್ಗೆ ಕೇಳಕ್ ರೆಡಿ ಇರಲಿ. ನಾನು ಕಿರ್ಚಾಡ್ತಿದ್ದೆ ನಾನು, ಐ ದಯವಿಟ್ಟು ಮಾತಾಡ್ಬಿಡಿ, ಜಾಸ್ತಿ ಬೇಗ ಬೇಗ ಮಾಡ್ಬೇಕು, ಬೇಗ ಬೇಗ ಮಾಡ್ಬೇಕು ಅಂತ. ಸ್ವಲ್ಪ ಕೈ ಜಾರಿದ್ರು ಆಗೋದೆ ತಲೆ ಬಚ್ಚಡಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡ್ತಿದ್ರಿ ಜಾರ್ವಾಸ್. ಓ ಮೈ ಗಾಡ್, JAR ಅರ್ಧ W ಕಾಣಿಸ್ತಾ ಇದೆ. ಅವರಿಗವರೇ ಗುರು, ಅವರಿಗವರ ಅರಿವೇ ದಾರಿ. ಇವರನ್ನ ದುರ್ಬಲರು ಅಂತ ಅನ್ಕೊಂಡ್ರೆ ನಾಲ್ಕನೇ ಪೆಟ್ಟಿಗೆ ಹದ್ದು ಬಸ್ತಿಗೆ ಬಂತು. ಸಖತ್ ಪ್ಯಾನಿಕ್ ಆಗ್ತಿದ್ವಿ, ಭಾರತಿ ಪ್ಯಾನಿಕ್ ಆಗ್ತಿದ್ಲು, ನಾನ್ ಪ್ಯಾನಿಕ್ ಆಗ್ತಿದ್ದೆ, ಮತ್ತೆ ಕೃಷ್ಣು ಅಷ್ಟೇ ಅವ್ನ ಟೆನ್ಷನ್ ಸಖತ್ ತಗೊಳ್ತಿದ್ವಿ. ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ಒಂದೇ, ಕೃಷ್ಣ ಅವ್ನು ಏನ್ ಹೇಳ್ತಾನೋ, ಯಾಕಂದ್ರೆ ಕೃಷ್ಣ ಒಂದು ಐಡಿಯಾ ಸಿಕ್ಬಿಡುತ್ತೆ, ಯಾಕಂದ್ರೆ ಆ ಕಡೆಯಿಂದ ಅವನು ಗ್ರಾಪಲ್ ಆ ಕಡೆ ನೋಡ್ತಿದ್ದ. ಓ ಮೈ ಗಾಡ್, ಯು ವೆರಿ ಕ್ಲೋಸ್, ವೆರಿ ವೆರಿ ಕ್ಲೋಸ್. ಒಂದು ಪೆಟ್ಟು ಇಲ್ಲ, ಜಾರ್ವಾಗಳು ಹಿಡಿದ ಪಟ್ಟು ಬಿಡಲೇ ಇಲ್ಲ. ಶ್ರಮದಿಂದ ಸರ್ವವೂ ಸಾಧ್ಯ, ನಿಜವಾದ ಶ್ರಮವೇ ನಿಜವಾದ ಪ್ರತಿಭೆ. Time is ticking.